ಬಿಟ್ಟಿದ್ದೀರಾ ಇಲ್ಲಿಗೆಲ್ಲ ಶೆಟ್ಟಿ ಕೆರೆಗೆಲ್ಲ ಬಿಟ್ಟಿದ್ದೀರಾ ಆಲ್ಕೂರ್ಗೆ ಮತ್ತೆ ಟೌನ್ ಭಾಗಕ್ಕೆ ಚಾನಲ್ಲು ಆಗಿಲ್ಲ ಅದ್ರ ಬಗ್ಗೆ ಏನು ಹೇಳ್ತೀರಿ ಕಾಂಟ್ರಾಕ್ಟ್ರು ಹೈಕೋರ್ಟ್ಗೆ ಹೋಗ್ಬಿಟ್ಟು ಈ ಇದು ಸೇರ್ಕೊಂಡಂಗೆ ಕೋರ್ಟ್ ಆರ್ಡರ್ ತಂದಿದ್ದ ಅವನ್ನ ಒಪ್ಪಿಸಿ ಏನೋ ಮಾಡಿ ಈ ಭಾಗಕ್ಕೆ ರಾಜಿ ಮಾಡಿಕೊಂಡು ಅವನ ಹತ್ರ ಅಗ್ರಿಮೆಂಟ್ ಮಾಡ್ಕೊಂಡು ಮಾಡಿದ್ದೀವಿ ಈಗ ಅವನನ್ನು ಫೋರ್ ಕ್ಲೋಸರ್ ಅಂತೀವಿ ಈಗ ಏನಿತ್ತು ಅವನು ಏನಿತ್ತು ಅದನ್ನು ಕೊಟ್ಟು ಕ್ಲೋಸ್ ಮಾಡಿದ್ದೀವಿ 98 crore ಟೆಂಡರ್ ಕರೀತಾ ಇದ್ದೀವಿ 30th ನಮ್ಮದು ಇರಿಗೇಷನ್ ಬೋರ್ಡ್ ಮೀಟಿಂಗಲ್ಲಿ ಅದು ಪಾಸ್ ಆಗುತ್ತೆ ಜೂನ್ 30 ಮೀಟಿಂಗ್ ಇದೆ 30 ಆದಮೇಲೆ ಟೆಂಡರ್ನ ಪಬ್ಲಿಕಲ್ಲಿ ಕಾಲ್ ಮಾಡಿ ವರ್ಕ್ ಶುರು ಮಾಡಿ ಎಷ್ಟು ದಿವಸಕ್ಕೆ ನೀರು ಹರಿಸ್ತೀರಾ ಆಲ್ಕೂರ್ಗೆ ಭಾಗಕ್ಕೆ ಮತ್ತು ಚಿಕ್ಕನಾಯಕನಹಳ್ಳಿ ಪಟ್ಟಣಕ್ಕೆ ನನಗೆ ಗೊತ್ತಿರೋ ಮಟ್ಟಿಗೆ ಈಗ 30th ನಮಗೆ ಕ್ಲಿಯರ್ ಆಗುತ್ತೆ ಬೋರ್ಡಲ್ಲಿ ತೀರ್ಮಾನ ಹೊಸ ಟೆಂಡರ್ ಆಗಬೇಕೀಗ ಅದು 98 crore ನಾವು ಎಸ್ಟಿಮೇಟ್ ಮಾಡಿ ಟೆಂಡರ್ ಪೇಪರ್ಸನ್ನು ಬೋರ್ಡಿಗೆ ಸಬ್ಮಿಟ್ ಮಾಡಿದ್ವಿ ಬೋರ್ಡ್ ಅಪ್ರೂವಲ್ ಆದಮೇಲೆ ಟೆಂಡರ್ ಕರಿತೀವಿ ಟೆಂಡರಲ್ಲಿ ನಾವು ಫಿಕ್ಸ್ ಮಾಡ್ತೀವಿ ಎಷ್ಟು ದಿವಸ ಅಂತ ಬಂಡೆ ಇದೆಯಾ ಏನಿದೆಯಾ ಮತ್ತೊಂದಿದೆಯಾ ಎಸ್ಟಿಮೇಟಲ್ಲಿರುತ್ತೆ ಏಕಾಏಕಿ ನಾವು ಟೈಮ್ ಶೆಡ್ಯೂಲ್ ಕೊಡೋಕ್ಕಾಗಲ್ಲ ಅದು ನೋಡಿ ಫಿಕ್ಸ್ ಮಾಡ್ತಾರೆ ಮಾಡಿರ್ತಾರೆ ಟೆಂಡರ್ ಕರೆದಾಗ ನಿಮ್ಗೆ ಹೇಳ್ಬೋದು ಎಷ್ಟು ದಿವಸ ಟೈಮ್ ಶೆಡ್ಯೂಲ್ ಇದೆ ಓಕೆ ಥ್ಯಾಂಕ್ ಯು